ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಸಾಯಂಕಾಲ ತುಂಬ ಲೇಟಾಗಿತ್ತು ಪಾರ್ಲರಲ್ಲೇ. ನನ್ನ ಫ್ರೆಂಡ್ ಮಗಳು ಫಂಕ್ಷನ್ ಇರೋದ್ರಿಂದ ಮೊಗ್ಗಿನ ಜಡೆ ಆರ್ಡ್ರ್ ಮಾಡಿದ್ದೆ, ಅದು ಬಂತು. ಅದನ್ನು ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಸುಮಾರು ಒಂದು 10 ಗಂಟೆ ಆಗಿಬಿಟ್ಟಿತ್ತು. ಸೊ ಮನೆ ಕಡೆ ಹೊರಟು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವರಿಗೆ ಈ ಮೊಗ್ಗಿನ ಜಡೆ ಮತ್ತು ಹಾರ ಎಲ್ಲ ಕೊಟ್ಟೆ. ಅವರು ಹಾರ ಕೂಡ ತೆಗ್ದು ನೋಡಿದ್ರು ಹೇಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹಾರ ಕೂಡ. ಸೊ ಅವರು ನನಗೆ ಫ್ರೂಟ್ಸು ಸ್ವಲ್ಪ ನಾಳೆ ಬೆಳಿಗ್ಗೆಗೆ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ, ಫ್ರೈಡೇ ಮಾರ್ನಿಂಗ್ ಅವ್ರದ್ದು ಫಂಕ್ಷನ್ ಇತ್ತು, ಅದನ್ನೆಲ್ಲ ನನಗೆ ಕೊಟ್ಟರು. ಅದನ್ನೆಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ 10:15 ಅಷ್ಟಾಗಿತ್ತು. ನನ್ನ ಮಕ್ಕಳು ಟಿ ವಿ ನೋಡ್ತಾಯಿದ್ರು, ನಾವೆಲ್ಲ ಊಟ ಮಾಡಿ ಸ್ವಲ್ಪ ಫ್ರೆಶಪ್ ಆಗಿ ಫ್ರೂಟ್ಸ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಸೊ ಫ್ರೂಟ್ಸ್ನ ಪ್ಯಾಕಿಂಗ್ ಮಾಡ್ಕೊಳ್ಳೋವಾಗ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ಲು, ಯಾಕಂದರೆ ಆಲ್ರೆಡಿ 10:45-11 ಹತ್ತತ್ರ ಆಗ್ತಿತ್ತು, ತುಂಬ ಲೇಟಾಗಿತ್ತು ನೈಟ್ ಅಂತ. ನಾನೊಬ್ಬಳೇ ಮಾಡ್ತೀನಿ ಅಂತ ಅವಳು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಪ್ಯಾಕಿಂಗ್ ಕೂಡ ಅಷ್ಟೇ ಇದೆ, ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ, ಯಾಕಂದರೆ ಫಂಕ್ಷನ್ ಮಾಡಬೇಕು ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಹಾಗಾಗಿ ನಾವು ಎಲ್ಲೂ ಆರ್ಡ್ರ್ ಮಾಡೋಕ್ಕೆ ನಮ್ಗೆ ಅಷ್ಟಾಗಿ ಐಡಿಯಾ ಗೊತ್ತಾಗಲಿಲ್ಲ. ಸೊ ಮಾಡೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದು ಜಾಯ್ನ್ ಆದಳು. ಕೆಲವೊಂದಷ್ಟು ಮನೆಯಲ್ಲೇ ಮಾಡಿರೋ ಅಂಥ ಸ್ವೀಟ್ಸು, ಕಜ್ಜಾಯ, ಕರ್ಜಿಕಾಯಿ, ಕೋಡ್ಬಳೆ ಏನೇನು ಮಾಡಿದ್ಲು ಅದನ್ನು ಕೂಡ ಈ ರೀತಿ ಪ್ಲೇಟ್ಸಲ್ಲಿ ಇಟ್ಕೊಂಡು ಕ್ಲೀನಾಗಿ ಜೋಡಿಸ್ಕೊಂಡ್ವಿ ಫಸ್ಟು. ಅದಾದಮೇಲೆ ಅದನ್ನು ಕೂಡ ಈ ರೀತಿ ಪೇಪರ್ ಪ್ಲೇಟ್ಸ್ನ ನಾವು ಕವರ್ ಮಾಡಿಕೊಂಡ್ವಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೂ ಗೊತ್ತಿಲ್ಲ ಅಲ್ವಾ, ಸೊ ಸ್ವಲ್ಪ ತುಂಬ ಲೇಟೇ ಆಯಿತು. ಫೈನಲಿ ಎಲ್ಲ ಪ್ಯಾಕಿಂಗ್ ಈ ರೀತಿ ನಾವು ಮಾಡಿಕೊಂಡ್ವಿ. ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ರಿಬ್ಬನ್ಸ್ನ ಕೂಡ ಎಲ್ಲ ಪ್ಲೇಟ್ಸ್ಗೂ ಹಾಕಿದ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವಾ, ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಪ್ಲೇಟ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಟ್ಸ್ ಓಕೆ, ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಹೆಲ್ಪ್ ಮಾಡಲೇಬೇಕಲ್ವಾ. ಈ ಬೆಂಗಳೂರಲ್ಲಿ ರಿಲೇಟಿವ್ಸ್ಗಳಿರಲ್ಲ, ನಾವೇ ಇರ್ತೀವಿ, ಅವಾಗೆಲ್ಲ ನಮಗೆ ಫಸ್ಟ್ ನೆನಪಾಗೋದೆ ಫ್ರೆಂಡ್ಸು. ಸೊ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ರೂ ಅಥವಾ ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಒಬ್ರಿಗೊಬ್ರು ಈ ರೀತಿ ನಾವು ಹೆಲ್ಪ್ ಮಾಡ್ಕೊಳ್ತೀವಿ. ಈಗೆಲ್ಲ ಪ್ಯಾಕಿಂಗ್ ಮುಗಿಸಿ ನನ್ನ ಫ್ರೆಂಡ್ ಮನೆಗೆ ಈ ಪ್ಯಾಕಿಂಗ್ನೆಲ್ಲ ಬ್ಯಾಗಲ್ಲಿ ಹಾಕಿ ಕಳಿಸ್ಕೊಟ್ಟೆ. ಅವ್ರು ಹೋಗೋಷ್ಟರಲ್ಲಿ 12:30 ಆಗಿಬಿಟ್ಟಿತ್ತು. ರಿಯೋ ಮಕ್ಕಳು ಎಲ್ಲರೂ ಮಲಗಿದಾಗಿತ್ತು. ಒಂದಷ್ಟು ಬಟ್ಟೆ ಒಗೆಯಕ್ಕೆ ಹಾಕಿದ್ದೆ, ಬಟ್ಟೆಗಳನ್ನ ಕೂಡ ನಾನು ಒಣಗಾಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೊರಟೆ. ನನ್ನ ಫ್ರೆಂಡ್ ನಾಳೆ ಬೆಳಿಗ್ಗೆಗೆ ಮಗುನ ರೆಡಿ ಮಾಡೋಕ್ಕೆ ಎಲ್ಲ ಇದು ಸ್ಯಾರೀಸು ಜುವೆಲ್ಸ್ ಎಲ್ಲ ಕೊಟ್ಟಿದ್ದರು. ಸೊ ಇಲ್ಲಿಗೆ ನೈಟ್ ಎಂಡ್ ಆಯಿತು. ಮಾರ್ನಿಂಗ್ ನನ್ನ ಫ್ರೈಡೇ ಮಾರ್ನಿಂಗ್ ಇದು 5:30. ನನಗೂ ಮುಂಚೆನೇ ನಮ್ಮ ರಿಯೋ ಎದ್ದು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದ. ನಮ್ಮ ಮನೆ ಹಿಂದೆ ಗೋಶಾಲೆ ಇದೆ, ಅದನ್ನು ನೋಡಿಕೊಂಡು. ಸೊ ನಾನು ಸ್ಕರ್ಟನ್ಸ್, ನನ್ನ ಹಸ್ಬೆಂಡು ಸ್ವಲ್ಪ ಸಿಂಪಲಾಗಿ ಡೆಕೊರೇಷನ್ಸ್ ಮಾಡ್ತಾರೆ, ಈ ಸ್ಕರ್ಟನ್ಸ್ಗಳು ಇದೆಲ್ಲ ನಮ್ಮ ಮನೇಲಿ ಇದ್ದಿದ್ದರಿಂದ ಫಂಕ್ಷನ್ಸ್ ಇದ್ದರೆ ಮಾತ್ರ ಓಪನ್ ಆಗುತ್ತೆ ಯೂಶ್ವಲಿ, ಇಲ್ಲ ಅಂದರೆ ಸುಮ್ಮನೆ ಮೇಲೆ ಇರುತ್ತಲ್ವಾ. ಸೊ ಹಾಗಾಗಿ ಇದನ್ನೆಲ್ಲ ಹಾಕೋಣ ಅಂದ್ಬಿಟ್ಟು ತೆಗ್ದೆ. ಇವಾಗ ಮಕ್ಕಳಿಗೆ ತಿಂಡಿ ರೆಡಿ ಮಾಡಿಕೊಟ್ಬಿಟ್ಟು ಇಬ್ಬರನ್ನು ಸ್ಕೂಲಿಗೆ ಕಾಲೇಜ್ಗೆ ಕಳಿಸ್ಬೇಕಾಗಿತ್ತು, ರೆಡಿ ಮಾಡಿ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಂದೆ. ಹಾಗೆ ನಾನು ಕೂಡ ಸ್ವಲ್ಪ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಇನ್ನು ನನ್ನ ಫ್ರೆಂಡ್ ಏನು ಮಾಡ್ಕೋತಿರ್ತಾಳೆ ಒಬ್ಬಳೆ ಅಂತ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಬಂದರೆ ಅವಳು ಇನ್ನೂ ರೆಡಿನೂ ಆಗಿರಲಿಲ್ಲ. ಸೊ ಒಬ್ಬಳೇ ಕೆಲಸ ಮಾಡ್ಕೋಬೇಕಾಗಿತ್ತಲ್ಲ, ಹಾಗಾಗಿ ಸ್ಕರ್ಟನ್ಸ್ನೆಲ್ಲ ನಾನು ಒಬ್ಬಳೇ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಅವ್ರ ಮಕ್ಕಳು ಕೂಡ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಈ ಸ್ಕರ್ಟನ್ನೆಲ್ಲ ನಮ್ಮ ಹಸ್ಬೆಂಡ್ ಆಫೀಸಲ್ಲಿ ಗಣೇಶ ಹಬ್ಬಕ್ಕೆ ಡೆಕೋರೇಷನ್ನು, ದಸರಾಗೆ ಡೆಕೋರೇಷನ್ ಇರುತ್ತಲ್ಲ ಅದಕ್ಕಾಗಿ ತೆಗೆದಿಟ್ಟಿದ್ರು. ಸೊ ಇವಾಗ ಯೂಸ್ ಆಗ್ತಿದೆ. ಫಂಕ್ಷನ್ ತುಂಬ ಸಿಂಪಲಾಗೆ ಮಾಡ್ಕೊಳ್ತಿರೋದ್ರಿಂದ ನಮಗೆ ಪ್ಲೇಸ್ ಕೂಡ ಸ್ವಲ್ಪ ಚಿಕ್ಕದಾಗೇ ಇದೆ, ಹಾಗಾಗಿ ಇಷ್ಟೇ ಸಾಕು ಅಂತ ಸ್ಕರ್ಟನ್ಸ್ನೆಲ್ಲ ಹಾಕ್ಕೊಂಡು ಒಂದಷ್ಟು ಹೂವುಗಳೆಲ್ಲ ತೊಗೊಂಬಂದಿದ್ಲು ನನ್ನ ಫ್ರೆಂಡು. ಆ ಹೂವನ್ನೆಲ್ಲ ಹಾಕ್ಕೊಂಡು ಡೆಕೋರೇಷನ್ ಮಾಡೋಣ ಅಂತ ನಾನೇ ಮಾಡಿಕೊಂಡೆ.
ಮೊಮೆಂಟ್ಸಲ್ಲಿ ಅನಿಸುತ್ತೆ ಫ್ರೆಂಡ್ಸ್ ಎಷ್ಟು ಮುಖ್ಯ ಅಂತ. ಯಾಕಂದರೆ ನನಗೂ ಈ ಫೀಲ್ ಆಗುತ್ತೆ, ಯಾಕಂದರೆ ಫ್ರೆಂಡ್ಸ್ ಹತ್ತಿರ ಇದ್ದರೆ ಎಲ್ಲದಕ್ಕೂ ಓಡ್ ಬರ್ತಾರಲ್ವಾ, ಹಾಗಾಗಿ ಫ್ರೆಂಡ್ಸ್ ತುಂಬಾ ಮುಖ್ಯ. ಫ್ರೆಂಡ್ಸ್ ಎಷ್ಟಿದ್ರೂ ಸಾಲಲ್ಲ ಅನಿಸುತ್ತೆ ಇಂಥ ಟೈಮಲ್ಲಿ. ಅವಳು ತುಂಬ ಖುಷಿಯಾದಳು, ನಾನು ಸ್ವಲ್ಪ ಅವಳಿಗೆ ಓಡಾಡ್ಕೊಂಡೆಲ್ಲ ಕೆಲಸ ಮಾಡಿಕೊಡ್ತಾ ಇದ್ದೆ. ಊರಿಂದ ಅವ್ರ ಅಮ್ಮ ಬಂದಿದ್ದರು, ಅವ್ರ ಅಮ್ಮ ಮತ್ತು ತಮ್ಮ, ಹಾಗಾಗಿ ಅವ್ರ ಮನೇಲಿ ಒಂದು 4-5 ಜನ ಅಷ್ಟೇ ಇದ್ದಿದ್ದು. ಅವ್ರಿಗೆ ಅವ್ರವ್ರದ್ದೇ ಕೆಲಸ ಇರುತ್ತಲ್ವ, ಹಾಗಾಗಿ ಯಾರ್ದು ಹೆಲ್ಪ್ ತೊಗೊಳ್ದಿರಾ, ಅವ್ರ ಮಕ್ಕಳು ನಾನು ಇಬ್ಬರೇ ಸೇರಿಕೊಂಡು ಒಂದಷ್ಟು ಸಿಂಪಲಾಗಿ ಡೆಕೊರೇಷನ್ ಮಾಡಿಕೊಂಡ್ವಿ. ಹೂವೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿತ್ತು. ಮತ್ತು ನಾನು ಬೀಟ್ಸ್ದು ಇದು ತೊಗೊಂಡು ಬಂದಿದ್ದೆ, ಸ್ಕರ್ಟನ್ನು, ಅದನ್ನು ಹಾಕಿದೆ. ಡೆಕೊರೇಷನ್ ಎಲ್ಲ ಆದಮೇಲೆ ಪ್ಲೇಟ್ಸ್ನೆಲ್ಲ ನಾವು ನೈಟೇ ರೆಡಿ ಮಾಡಿದ್ವಲ್ಲ, ಅದನ್ನು ಕೂಡ ಕ್ಲೀನಾಗೆಲ್ಲ ಜೋಡಿಸ್ಕೊಂಡೆ. ಜೋಡಿಸ್ಕೊಂಡಾದಮೇಲೆ ನಾನು ಹೇಳ್ದಾಗೆ ಸ್ಯಾರಿ ಜುವೆಲ್ಸ್ ಎಲ್ಲ ಹಾಕಿ ಅವ್ರ ಮಗಳಿಗೆ ಕೂಡ ನಾನು ರೆಡಿ ಮಾಡಿದೆ. ತುಂಬ ಮುದ್ದ ಕಾಣಿಸ್ತಾ ಇದ್ಲು, ಚಿಕ್ಕ ಪುಟಾಣಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಒಂಥರ. ಓಕೆ, ಅಂದರೆ ಏನೋ ಒಂಥರ ಖುಷಿ, ನಮ್ಮ ಮಕ್ಕಳನ್ನ ನಾವು ರೆಡಿ ಮಾಡಿ ಈ ರೀತಿ ನೋಡಬೇಕು ಅಂದರೆ ಒಂಥರ ಖುಷಿ. ಸೊ ಇವತ್ತಿನ ವ್ಲಾಗ್ನ ಈ ರೀತಿ ಎಂಡ್ ಮಾಡ್ತಿದ್ದೀನಿ.